ಸರ್, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ನಮ್ಮ ತಾಯಿ ಮತ್ತೆ ನಮ್ಮಕ್ಕ. ತಾಯಿ ಹೆಸರು ಹನುಮಕ್ಕ. ಯಾಕೆ ಅವ್ರು ನಿಮ್ಗೆ ಸೂಪರ್ ಸ್ಟಾರ್? ನನ್ನ 5ನೇ ವಯಸ್ಸಲ್ಲೇನೆ ನಮ್ಮ ತಂದೆ ತೀರ್ಕೊಂಡ್ರು. ಅವಾಗ ಅವ್ರು ತುಂಬಾನೇ ಕಷ್ಟಪಟ್ಟು, ಮತ್ತೆ ನಮ್ಮಕ್ಕ ನಮ್ ತಾಯಿ ಊಟ ಹಾಕ್ತಾರೆ ಕೆಲ್ಸಕ್ಕೆ ಹೋಗಿ, ಅವರೇ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ನಮ್ಗೆ ಯಾವುದೇ ಒಂದು ಇಲ್ಲಿವರೆಗೂ ಯಾವುದೇ ಒಂದು ಇದಿಲ್ಲ, ಅನುಕೂಲ ಇಲ್ಲ, ಜಮೀನು ಇಲ್ಲ, ಸೈಟು ಇಲ್ಲ, ಮನೆನೂ ಇಲ್ಲ ಇವತ್ತಿನವರೆಗೂ. ಆದರೂ ನಾನು SSLC ಪಾಸ್ ಮಾಡಿಸಿದ್ದು ನಮ್ಮಕ್ಕ, ನಮ್ಮ ಅಕ್ಕನಿಂದ ಪಾಸ್ ಮಾಡಿದೆ. ಅವ್ನು ಪಾಸ್ ಮಾಡಿದ್ಕೆ KSRTC ಬಸ್ ಸಿಕ್ತು. ಅಕ್ಕನ ಹೆಸರೇನು? ರಾಜಮ್ಮ. ಸೊ ಅವರಿಬ್ಬರೇ ನಿಮ್ ಸೂಪರ್ ಸ್ಟಾರ್ಸ್? ಹೌದು. ಲಾವಣ್ಯ ಅವರೇ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ನಮ್ ತಂದೆ, ನಮ್ ತಾಯಿ. ಯಾಕೆ? ಫಸ್ಟ್ ಆಫ್ ಆಲ್ ಅಮ್ಮ ಯಾಕೆ ಅಂದ್ರೆ, ಒನ್ ಫೇಸ್ ಆಫ್ ದ ಟೈಮ್ ಅಲ್ಲಿ ನಮ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಬಂತು. ನಮ್ಮಪ್ಪ ಮುಂಚೆ KSRTC ವೋಲ್ವೋ ನಲ್ಲಿ ಕೆಲಸ ಮಾಡ್ತಾ ಇದ್ರು, ಅದು ಡಿಸ್ಮಿಸ್ ಆಗ್ಬಿಡ್ತು ಕೆಲಸ. ಆ ಟೈಮ್ ನಲ್ಲಿ ನಮ್ಮಅಪ್ಪ ಒಂದು 10-15 lakhs ವರೆಗೂ ಅಮೌಂಟ್ ನ ಏನಿದ್ರು ಮೇಲೆ ಇನ್ವೆಸ್ಟ್ ಮಾಡಿದ್ರು, ಅದು ಕೂಡ ಲಾಸ್ ಆಯ್ತು. ಸೈಟ್ ತಗೊಂಡಿದ್ರು ಅದು ಕೂಡ ಹೋಗ್ತು. ನಮ್ದು ಅಂತ ಸ್ವಂತವಾಗಿ ಏನೇನಿತ್ತು ಎಲ್ಲ ಕೂಡ ಲಾಸ್ ಆಗ್ಬಿಡ್ತು ಒಂದೇ ಟೈಮ್ ನಲ್ಲಿ. ಅಪ್ಪಂಗೂ ಕೂಡ ಸ್ಟ್ರೋಕ್ ಆಗೋಯ್ತು. ಆ ಟೈಮ್ ನಲ್ಲಿ ಅಮ್ಮಂಗೆ ಯಾರು ಬ್ಯಾಕ್ ಸಪೋರ್ಟ್ ಅಂತ ಯಾರು ಇರ್ಲಿಲ್ಲ. ಫಿನಾನ್ಷಿಯಲಿ ಇಲ್ಲ ಅಂದ್ರೂ ಮೆಂಟಲಿ ಆದ್ರೂ ಅವ್ರಿಗೆ ಯಾರಾದ್ರೂ ಸಪೋರ್ಟ್ ಮಾಡೋರ್ ಬೇಕಿತ್ತು. ಆ ಟೈಮ್ ಅಲ್ಲಿ ಅಮ್ಮಗೆ ಯಾರು ಸಪೋರ್ಟ್ ಇರ್ಲಿಲ್ಲ. ಆದ್ರೂ ಅಮ್ಮ ಧೈರ್ಯಾಗ ಎಡ್ದಿರಾ, ನಮ್ ಫ್ಯಾಮಿಲಿಗೋಸ್ಕರ ಅವತ್ತು ದುಡಿಯಕ್ ಸ್ಟಾರ್ಟ್ ಮಾಡೋರು, ಇವತ್ತವರೆಗೂ ನಮ್ ಫ್ಯಾಮಿಲಿಗೋಸ್ಕರ ದುಡಿತಾನೆ ಇದ್ದಾರೆ. ಅಪ್ಪಂಗ್ ಕೆಲ್ಸಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಏನಾಯ್ತು, ನಾನ್ ದುಡ್ದಿ ಸಾಕ್ತೀನಿ ಅನ್ನೋ ಒಂದು ಛಲದಿಂದ ಅವರು ದುಡಿತಿದ್ದಾರೆ. ಇವತ್ತವರೆಗೂ ನಮ್ಗೋಸ್ಕರ ಅಂತಾನೆ ಇದ್ದಾರೆ. ನಾನು ಇದುವರೆಗೂ ಏನೇ ಬೇಕು ಅಂದ್ರೂ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ಅಕ್ಕಂದ್ರಿಂದ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿರೋದು, ಸೆನ್ಸಿಟಿವ್ ಆಗಿ ಸಾಕಿದ್ದಾರೆ. ಅದು ರೇಗಾಡಿದ್ರೆ ಮೈಂಡ್ ಬೇರೆ ಕಡೆ ಹೊರಟೋಗುತ್ತೆ. ಹಂಗಂತ ತುಂಬಾ ಕೇರ್ ಮಾಡ್ದಿರ ಬಿಟ್ಬಿಟ್ರೆ ಅವಾಗೂ ಬೇರೆ ತರ ಕನ್ವೆ ಆಗ್ಬಿಡ್ತೀವಿ. ಸೊ ಈ ತರ ಟೀನೇಜ್ ಅಲ್ಲಿ ಅಂದ್ರೆ ನಾನು ಒಂದ್ ಹುಡುಗನ ಇಷ್ಟಪಟ್ಟಿದ್ದೆ, ಅದನ್ನು ಕೂಡ ಮನೇಲಿ ಒಪ್ಕೊಂಡ್ರು, ಅದು ಕೂಡ ಸಪೋರ್ಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನನ್ ಲಕ್ ಚೆನ್ನಾಗಿರ್ಲಿಲ್ಲ, ಅವ್ರದ್ದು ಡೆತ್ ಆಯ್ತು. ಟೂ ಮಂತ್ಸ್ ಆಯ್ತು ಅವ್ರ ಡೆತ್ ಆಗಿ. ಆಕ್ಸಿಡೆಂಟ್ ಆಯ್ತು. ನಿಮಗ್ ಮದ್ವೆ ಫಿಕ್ಸ್ ಆಗಿತ್ತಾ? ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಲವ್ ಮಾಡ್ತಿದ್ವಿ. ಐ'ಮ್ ಸೋ ಸಾರಿ ಲಾವಣ್ಯ ಅವ್ರೆ, ಐ'ಮ್ ರಿಯಲಿ ಸಾರಿ. ಮರಿ ಅದೇ, ಮೋಸ್ಟ್ ಪ್ರಾಬಬ್ಲಿ ಹೆಲ್ಮೆಟ್ ಹಾಕೊಂಡ್ ಇದ್ದಿದ್ದೆ ಅವ್ನ ಲೈಫ್ ಸೇವ್ ಆಗ್ತಿತ್ತು. ಅವ್ನ ಹೆಲ್ಮೆಟ್ ಹಾಕ್ತಾ ಇರೋ ಕಾರಣ ಸ್ಪಾಟ್ ಅಲ್ಲೇ ಜೀವ ಹೋಗ್ಬಿಡ್ತು. ಯಾರೇ ಗಾಡಿ ಓಡಿಸ್ಬೇಕಾದ್ರೇನು ನಿಮ್ಗೆ ಅಂತ ನಿಮ್ನ ನಂಬ್ಕೊಂಡು ತುಂಬಾ ಜನ ಇರ್ತಾರೆ, ಅವ್ರನ್ನ ನೋಸಕ್ ಹೋಗ್ಬೇಡಿ. ನಿಮ್ ಸೇಫ್ಟಿ ನೋಡ್ಕೊಳ್ಳಿ, ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ, ರೈಡ್ ಮಾಡಿ ಪ್ಲೀಸ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಎವ್ರಿ ಒನ್. ಯಾರು ರೈಡ್ ಮಾಡ್ತೀರಾ, ಡ್ರೈವ್ ಮಾಡ್ತೀರಾ, ತುಂಬಾ ಸೇಫ್ ಆಗಿರಿ. ನೀವು ತುಂಬಾ ಧೈರ್ಯವಾಗಿ ಅದನ್ನ ಹೇಳ್ತಾ ಇದ್ದೀರಾ, ನಾನು ಅದನ್ನ ಮೆಚ್ಕೋತೀನಿ. ಈ ತರ ನೋವುಗಳಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ. ಆ ನೋವಿಂದ ಆಚೆ ಬರೋದಕ್ಕೆ ಮರ್ತು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ದೇವ್ರ ನಿಮಗೆ ಶಕ್ತಿ ಕೊಡ್ಲಿ. ಎಸ್ ಮ್ಯಾಮ್. ಅಷ್ಟೇ ನಾನು ಹೇಳಕ್ಕಾಗೋದು ಲಾವಣ್ಯ, ಬಿಕಾಸ್ ನೀವು ತುಂಬಾ ಇನ್ನು ಪುಟ್ಟ ಹುಡುಗಿ ಅಂಡ್ ಇಂಥ ಒಂದು ದೊಡ್ಡ ಆಘಾತ ನಿಮ್ಗೆ ಆಗ್ಬಾರ್ದಿತ್ತು, ಅನ್ಫಾರ್ಚುನೇಟ್ಲಿ ಆಗಿದೆ. ಅದನ್ನ ಹೇಗೆ ತಗೋತೀರಾ, ಜೀವನ ಹೇಗೆ ಮುಂದೆ ನಡೆಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಕರೆಕ್ಟ್ ನಿರ್ಧಾರಗಳನ್ನ ತಗೊಳ್ಳಿ, ತುಂಬಾ ಮನ್ಸಿಗೆ ಹಚ್ಕೋಬೇಡಿ, ಆಮೇಲೆ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೋಬೇಕು. ಆಯ್ತಾ? ಅಪ್ಪ ಅಮ್ಮ ನಿಮಗೇನಾಗಿದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಜೊತೆ ಇದ್ದಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಜೀವನ ಚೆನ್ನಾಗಾಗಲಿ ಇಲ್ಲಿಂದ ನಿಮ್ಗೆ. ಕರ್ನಾಟಕದ ಹೆಣ್ಮಕ್ಳಿಗೆ ನಾವೊಂದು ಸಿಹಿ ಸುದ್ದಿ ಇದೆ, ಇನ್ ಮುಂದೆ ಸುವರ್ಣ ಸೂಪರ್ ಸ್ಟಾರ್ ಪ್ರತಿದಿನ ನೋಡಿ, ನಾವು ಕೇಳುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ಬಹುಮಾನ ಗೆಲ್ಲಿ. ಸೂಪರ್ ಸ್ಟಾರ್.